ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಯಮ್ಮ, ಇದೊಂದು ಮಿಷಿನ್ ಉಳಿದಿದೆ, ಇದನ್ನ ಒಳಗ್ ತಗೊಂಡೋಗೋದಕ್ಕೆ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಸಿಗ್ತಾರಾ ಅಂತ ನೋಡ್ತೀನಿ. ಯಾರ್ಯಾರನೋ ಯಾಕೆ ನೋಡ್ತೀರಾ, ಬನ್ನಿ ನಾವಿಬ್ರೇ ಸೇರಿ ತಗೊಂಡೋಗೋಣ. ಬೇಡ ಮಾಯಮ್ಮ, ಈ ಹೊತ್ತಿನಲ್ಲಿ ನೀವು ಭಾರ ಎತ್ತೋದು ಒಳ್ಳೇದಲ್ಲ. ಪರವಾಗಿಲ್ಲ ಬನ್ನಿ ಮಂಗಳ ಅವರೇ, ತೀರಾ ಏನು ಮಾಡದೇ ಇದ್ರೆ ಮೈಗೆ ಎಕ್ಸಸೈಸ್ ಇಲ್ಲದೆ ಕಷ್ಟ ಆಗ್ಬಿಡುತ್ತಷ್ಟೇ, ಬನ್ನಿ. ನನ್ನ ಮಾತೇ ಕೇಳಲ್ಲ ನೀವು. ಏನಾಯ್ತು ಮಾಯಮ್ಮ, ಏನಾಯ್ತು? ಬೇಡ ಅಂತ ಹೇಳ್ದೆ ತಾನೆ, ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಬಿಡಿ, ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ನಿಮ್ಮೊಬ್ಬರಿಂದನೇ ಹೇಗೆ ಸಾಧ್ಯ ಆಗತ್ತೆ ಮಂಗಳವ್ರೆ? ಮಾಯಮ್ಮ, ಯಾರಾದರೂ ಗಂಡಸರು ಸಿಗ್ತಾರಾ ಅಂತ ನೋಡ್ತೀನಿ, ಅವರಿಂದ ಸಹಾಯ ಆಗ್ಬೋದು. ನಮಸ್ಕಾರ ಮಂಗಳಕ್ಕ. ಓ ಸಾವಿತ್ರಿ, ಬಂದ್ಯಾ? ಬಾಬಾ, ಸರಿಯಾದ ಸಮಯಕ್ಕೆ ಬಂದಿದ್ಯಾ ನೀನು? ಮಾಯಮ್ಮ, ನಾನು ಸಾವಿತ್ರಿ ಅಂತ ಹೇಳ್ತಿದ್ನಲ್ಲ, ಇವಳು ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಆಸೆ ಪಡ್ತಾ ಇದ್ದಾಳೆ. ನಮಸ್ತೆ ಮಾಯಕ್ಕ. ನಮಸ್ತೆ. ನೀವ್ ಹೀಗೆ ಅಕ್ಕ ಅಂತೆಲ್ಲ ಕರಿಬೇಡಿ, ಮಾಯಾ ಅಂದ್ರೆ ಸಾಕು. ಸರಿ ಮಾಯಾ ಅವ್ರೆ, ಮಂಗಳಕ್ಕ ನಿಮ್ ಬಗ್ಗೆ ತುಂಬಾ ಹೇಳಿದ್ರು, ಇವತ್ತು ನಿಮ್ಮನ್ನ ನೇರವಾಗಿ ನೋಡಿ ತುಂಬಾ ಖುಷಿ ಆಗ್ತಿದೆ. ನನಗೂ ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಮಂಗಳವ್ರೆ, ಇವ್ರ ಕೆಲ್ಸ ಸಂಬಳ ಏನು ಅಂತ ಹೇಳಿದ್ರೆ? ಅದನ್ನೆಲ್ಲ ನಿಧಾನಕ್ಕೆ ನೋಡ್ಕೊಂಡ್ರಾಯ್ತು ಅಲ್ವಾ ಸಾವಿತ್ರಿ? ಮೊದ್ಲು ಮನೆಯಲ್ಲಿ ಎಲ್ಲಾ ಸಾಮಾನ ಸೆಟ್ ಮಾಡ್ಕೊಳ್ಳಿ, ನಾನು ಖುಷಿ ಖುಷಿಯಾಗಿ ಎಲ್ಲ ಕೆಲಸನು ಮಾಡ್ಕೊಂಡು ಹೋಗ್ತೀನಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ ಮಾಯಾ. ಮಂಗಳವ್ರೆ, ನಿಮ್ ಉಪಕಾರನ ಹೇಗ್ ತೀರಿಸ್ಲಿ? ಯಾಮಿನಿ, ಏನ್ ನೀವಿಲ್ಲಿ? ಓ, ಇವರು ಇಲ್ಲೇ ಇದ್ದಾರಾ? ಏನಿಲ್ಲ, ಮಾಯನ್ನ ಇನ್ನೊಂದ್ಸಲ ನಮ್ ಕಂಪನಿಗೆ ಜಾಯ್ನ್ ಆಗ್ತೀರಾ ಅಂತ ಕೇಳಕ್ ಬಂದ್ವಿ. ಓ ಹೌದಾ, ಏನಂತಾರೆ ನಮ್ ಮಾಯಾ ಮೇಡಮು? ಯಾಕ್ ಮಾಯಾ, ನೀನ್ ಒಪ್ಕೋತಾ ಇಲ್ಲ? ನೀವಿಬ್ರು ಜಾಯಿಂಟ್ ವೆಂಚರ್ ಮಾಡ್ಕೊಂಡ್ರೆ ಒಳ್ಳೆ ಹೆಸರು ಮಾಡ್ತೀರಾ. ಬೇಡ ಮ್ಯಾಮ್, ನನ್ ಟ್ಯಾಲೆಂಟ್ ಮೇಲೆ ನಂಗೆ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ನನ್ನ ಸ್ವಂತ ಶ್ರಮದಿಂದನೇ ಹೆಸರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಆಕ್ಚುಲಿ ನಮಗೂ ಸೆಟ್ ಆಗ್ತಾ ಇಲ್ಲ, ಬಿಡಿ ಮೇಡಮ್. ಇನ್ಫ್ಯಾಕ್ಟ್ ನಮ್ಮಂತ ದೊಡ್ಡ ಕಂಪನಿ ಆಫರ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಇನ್ನದ್ ಹೇಗ್ ಹೆಸರು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನೋ, ಹಾಗ್ ಹೇಳ್ಬೇಡಿ. ಅವರಿಗೆ ನಿಮ್ ಜೊತೆ ವರ್ಕ್ ಮಾಡೋಕೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವ್ರ ಟ್ಯಾಲೆಂಟ್ ಬಗ್ಗೆ ಈ ತರ ಎಲ್ಲ ಮಾತಾಡೋದು ತಪ್ಪು ಯಾಮಿನಿ. ಓಕೆ, ನಾವ್ ಈ ವಿಷಯನ ಇಲ್ಲಿಗೆ ಬಿಡೋಣ. ಸರಿ, ನಾವ್ ಹೊರಡ್ತೀವಿ. ಅಯ್ಯೋ, ಹೌದಲ್ಲ, ನಾವಿನ್ನು ಟೇಲರ್ನ ಹುಡುಕ್ತಾ ಇದೀವಿ. ಇವಳು ನೋಡಿದ್ರೆ ಎಲ್ಲದಕ್ಕೂ ರೆಡಿನೇ ಆಗ್ಬಿಟ್ಟಿದ್ದಾಳೆ. ಇವಳೇನಾದ್ರೂ ನಾಳೆ ನಮ್ಮ ಮುಂದೆ ಗೆದ್ಬಿಟ್ರೆ ನಾನ್ ನಿಖಿಲ್ಗೆ ಮುಖ ಹೇಗ್ ತೋರಿಸ್ಲಿ? ಇಲ್ಲ, ನಾನು ಅವಳ ಮುಂದೆ ಸೋಲ್ಬಾರ್ದು, ಸೋಲೋದು ಇಲ್ಲ. ಏನ್ ಮಾಡ್ಲಿ ಈಗ? ಗೌತಮಿ, ನೀನ್ ಯಾಕ್ ತಲೆ ಕೆಡ್ಸ್ಕೊತಾ ಇದ್ಯಾ? ನಾನಿದ್ದೀನಲ್ಲ ನಿನ್ ಜೊತೆ. ಅವಳ ಮುಂದೆ ನಿನ್ನ ಸೋಲೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಒಂದ್ ನಿಮಿಷ ಬಂದೇ ಇರು. ಇವತ್ತು ಮಾಯಿನ ಕತೆ ಮುಗೀತು.